ಪೊಲೀಸರು ದಿನನಿತ್ಯ ನೀರ್ತಾ ಇದ್ದ ಹಣ್ಣು ಹಂಪಲುಗಳನ್ನು ತಿನ್ನಲೆಂದೇ ಬರ್ತಾ ಇದ್ದ ದನವೊಂದು ಹಾವು ಕಚ್ಚಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಠಾಣೆಯ ಸಿಬ್ಬಂದಿಗಳು ಕಣ್ಣೀರಿಟ್ಟು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ಮನಕಲುಕುವ ಘಟನೆಯೊಂದು ನಡೆದಿದೆ. ಬಾಳೆಹೊನ್ನೂರಿನ ಪೊಲೀಸ್ ಠಾಣೆಗೆ ದಿನನಿತ್ಯ ಹಸುವೊಂದು ಭೇಟಿ ನೀಡ್ತಾ ಇತ್ತು. ಇದಕ್ಕೆ ಠಾಣೆಯ ಸಿಬ್ಬಂದಿ ದಿನಾಲು ಬಾಳೆಹಣ್ಣು ಸೇರಿದಂತೆ ಇತರೆ ಹಣ್ಣು ಹಂಪಲುಗಳನ್ನು ನೀಡಿ ಮಮಕಾರ ತೋರಿಸ್ತಾ ಇದ್ರು. ನಿನ್ನೆ ಈ ದನಕ್ಕೆ ಹಾವು ಕಚ್ಚಿದ್ದು ಅದು ಸಾವನ್ನಪ್ಪಿದೆ. ದನ ಸಾವನ್ನಪ್ಪಿದೆ ಅಂತ ತಿಳಿಯುತ್ತಲೇ ಕಂಪನಿ ಬಿಡಿದ ಠಾಣಾ ಎಎಸ್ಐ ಪದ್ಮಾಕ್ಷಿ ಹಾಗೂ ಸಹೋದ್ಯೋಗಿಗಳು ಕೂಡಲೇ ಅದರ ಅಂತ್ಯ ಸಂಸ್ಕಾರವನ್ನು ಮಾಡಲು ಮುಂದಾಗಿದ್ದಾರೆ. ತಾವೇ ಗುಂಡಿ ತೋಡಿ ಸಂಪ್ರದಾಯಬದ್ಧವಾಗಿ ಅದರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಹಿಂದೂಗಳಿಗೆ ಗೋಮಾತೆಯಾಗಿದ್ದು ಅದರಲ್ಲಿ 7 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇಡೀ ಹಿಂದೂ ಸಮಾಜದಲ್ಲಿದೆ. ಇದೇ ಗೌರವ ಭಾವನೆಯನ್ನು ಇಟ್ಕೊಂಡು ಬಾಳೆಹೊನ್ನೂರು ಠಾಣಾ ಸಿಬ್ಬಂದಿ ಅದರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ.